ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನ್ ಪವಿತ್ರ ಸ್ನೇಹಿತರೆ ಒಬ್ಬ ವ್ಯಕ್ತಿಯ ಬಾಹ್ಯದ ಸೌಂದರ್ಯದ ಮೇಲೆ ಕೂದಲು ಅನ್ನೋದು ತುಂಬಾನೇ ತನ್ನದೇ ಆದಂತ ಒಂದು ಪಾತ್ರವನ್ನು ನಿಭಾಯಿಸುತ್ತೆ ಈ ಕೂದಲ ರಚನೆ ಅಥವಾ ಶೇಪ್ ಒಬ್ಬರಿಂದ ಇನ್ನೊಬ್ಬರಿಗೆ ಡಿಫ್ರೆಂಟ್ ಆಗಿರುತ್ತೆ ಸ್ಟ್ರೇಟ್ ಆಗಿರಬಹುದು ಕರ್ಲಿ ಆಗಿರ್ಬೋದು ವೇವಿ ಆಗಿರ್ಬೋದು ಹೀಗೆ ಅನೇಕ ವಿಧಗಳನ್ನ ಹೊಂದಿದೆ ಎಷ್ಟೋ ಜನ ತಮ್ಮ ಕೂದಲನ್ನ ಎಕ್ಸೆಪ್ಟ್ ಮಾಡ್ಕೊಳ್ಳೋಕೆ ಕಷ್ಟಪಡ್ತಾರೆ ಅದರಲ್ಲೂ ಕರ್ಲಿ ಹೇರ್ ಅಥವಾ ಗುಂಗುರು ಕೂದಲನ್ನ ಹೊಂದಿರೋರು ಬಹುತೇಕ ಜನರು ದಿನಕ್ಕೂ ಒಂದ್ಸಲ ಆದ್ರೂ ಅಂದ್ಕೊಳ್ತಾರೆ ನಂಗೆ ಸ್ಟ್ರೇಟ್ ಹೇರ್ ಇರ್ಬೇಕಿತ್ತು ಅಂತ ಇನ್ನು ಕೆಲವರು ಇರೋ ಕೂದಲನ್ನೇ ಕೇರ್ ಮಾಡ್ತಾರೆ ಇಲ್ಲ ಅಂದ್ರೆ ಪಾರ್ಲರ್ ಗಳ ಮೊರೆ ಹೋಗಿ ತಮ್ಗೆ ಬೇಕಾದ ರೀತಿಯಲ್ಲಿ ಕೂದಲನ್ನ ಸ್ಟ್ರೇಟೋ ವೇವಿನೋ ಅಥವಾ ಕರ್ಲಿನೋ ಮಾಡಿಸ್ಕೊಳ್ತಾರೆ ಹಾಗಿದ್ರೆ ಕೂದಲು ಪ್ರತಿಯೊಬ್ಬರಿಗೂ ಭಿನ್ನವಾಗಿರೋದು ಯಾಕೆ ಕೂದಲಿನ ಶೇಪ್ ಮೇಲೆ ಯಾವ ಅಂಶಗಳು ಪ್ರಭಾವ ಬೀರತ್ತೆ ಹೇರ್ ಕರ್ಲಿ ಆಗೋದು ಹೇಗೆ ಎಲ್ಲ ಅಂಶಗಳನ್ನ ಇವತ್ತು ನೀವು ವರದಿಯಲ್ಲಿ ನೋಡ್ತಾ ಹೋಗೋಣ ಬನ್ನಿ ಸ್ನೇಹಿತರೆ ಕೂದಲನ್ನ ಹೇರ್ ಎಕ್ಸ್ಪರ್ಟ್ ಗಳು ನಾಲ್ಕು ವಿಧವಾಗಿ ವಿಂಗಡಿಸಿದ್ದಾರೆ ಮೊದಲನೇದು ಸ್ಟ್ರೇಟ್ ಈ ಕೂದಲು ಬಾಗೋದಿಲ್ಲ ನೇರವಾಗಿ ಬೆಳೀತಾ ಹೋಗುತ್ತೆ ವೇವಿ ಈ ಟೈಪ್ ನಲ್ಲಿ ಕೂದಲು ಕರ್ಲಿ ಹಾಗೂ ಸ್ಟ್ರೇಟ್ ಹೇರ್ ನಡುವೆ ಅಂದ್ರೆ ಆ ಕಡೆ ಗುಂಗರು ಕೂದಲು ಅಲ್ಲ ಈ ಕಡೆ ಸ್ಟ್ರೇಟ್ ಹೇರು ಅಲ್ಲ ಅನ್ನೋ ತರ ಇರತ್ತೆ ಹೆಸರೇ ಹೇಳೋ ಹಾಗೆ ಅಲೆಗಳ ರೀತಿ ಇರತ್ತೆ ನೆಕ್ಸ್ಟ್ ಒನ್ ಕರ್ಲಿ ಇದು ಗುಂಗುರು ಕೂದಲು ನೆಕ್ಸ್ಟ್ ಒನ್ ಕಿಂಕಿ ಇದು ಕರ್ಲಿ ಹೇರ್ ಪ್ರೋ ಅಂತ ತುಂಬಾನೇ ಕರ್ಲಿ ಇರತ್ತೆ ಮತ್ತೆ ಈ ನಾಲ್ಕು ವಿಧಗಳಲ್ಲಿ ಮೂರು ಸಬ್ ಶೇಪ್ಗಳಿದೆ ಹಾಗಾದ್ರೆ ಈ ಶೇಪ್ಗಳು ಹೇಗೆ ಉಂಟಾಗತ್ತೆ ಅಂತ ನೋಡೋದಾದ್ರೆ ಕೂದಲಿನಲ್ಲಿ ಎರಡು ಭಾಗ ಇದೆ ಒಂದು ಹೊರಗೆ ಕಾಣುವಂತ ಫೈಬರ್ ಆದ್ರೆ ಮತ್ತೊಂದು ನಮ್ಮ ತಲೆಯ ಒಳಭಾಗದಲ್ಲಿರೋ ಫಾಲಿಕಲ್ಗಳು ಹೇರ್ ಅನ್ನೋದು ಫೈಬರ್ ಕೆರಾಟಿನ್ ಅನ್ನೋ ಪ್ರೋಟೀನ್ ನಿಂದ ಮಾಡಲ್ಪಟ್ಟಿರುತ್ತೆ ನೀವು ಹೇರ್ ಅನ್ನ ಕೇರ್ ಮಾಡೋ ಪರ್ಸನ್ ಆಗಿದ್ರೆ ಈ ಫಾಲಿಕಲ್ ಗಳ ಇಂಪಾರ್ಟೆನ್ಸ್ ಬಗ್ಗೆ ಹಾಗೂ ಕೆರಾಟಿನ್ ಟ್ರೀಟ್ಮೆಂಟ್ ಬಗ್ಗೆ ನಿಮಗೆ ತಿಳಿದಿರತ್ತೆ ಇನ್ನು ನಮ್ಮ ಕೂದಲಿನ ಬೆಳವಣಿಗೆಯಲ್ಲಿ ಈ ಫಾಲಿಕಲ್ ಗಳು ಪ್ರಮುಖ ಪಾತ್ರ ವಹಿಸುತ್ತೆ ಈ ಫಾಲಿಕಲ್ ಕೂದಲು ಬೆಳೆಯೋದು ಈ ಫಾಲಿಕಲ್ ಗಳು ಕೇವಲ ಕೂದಲಿನ ಬೆಳವಣಿಗೆಯಲ್ಲಿ ಮಾತ್ರ ಅಲ್ಲ ಅವುಗಳ ಶೇಪ್ ಅನ್ನ ನಿರ್ಧರಿಸುವಲ್ಲೂ ಕೂಡ ಪ್ರಮುಖ ಪಾತ್ರ ವಹಿಸುತ್ತೆ ಕೂದಲಿನ ಮೇಲೆ ಫಾಲಿಕಲ್ ಪ್ರಭಾವ ಫಾಲಿಕಲ್ ರೌಂಡ್ ಆಗಿದ್ರೆ ಸ್ಟ್ರೇಟ್ ಹೇರ್ ಬೆಳವಣಿಗೆ ಆಗುತ್ತೆ ಸ್ಟ್ರೇಟ್ ಹೇರ್ನಲ್ಲಿ ಕೆರಾಟಿನ್ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ ಇನ್ನು ಫಾಲಿಕಲ್ ಶೇಪ್ ಓವಲ್ ಆಗಿದ್ರೆ ಕರ್ಲಿ ಹೇರ್ ಬೆಳೆಯುತ್ತೆ ಫಾಲಿಕಲ್ ಗಳ ಶೇಪ್ ಎಸಿಮೆಟ್ರಿಕಲ್ ಶೇಪ್ ಇದ್ರೆ ವೇವಿ ಹೇರ್ ಬೆಳೆಯುತ್ತೆ ಕರ್ಲಿ ಹಾಗೂ ವೇವಿ ಕೂದಲಿನಲ್ಲಿ ಕೆರಾಟಿನ್ ಸರಿಯಾಗಿ ಡಿಸ್ಟ್ರಿಬ್ಯೂಟ್ ಆಗಿರೋದಿಲ್ಲ ಕೇವಲ ಫಾಲಿಕಲ್ ಮಾತ್ರ ಅಲ್ಲ ಜಿನ್ಗಳು ಹಾಗೂ ಹೆರಿಡಿಟಿ ಕೂಡ ಕೂದಲಿನ ಮೇಲೆ ಪ್ರಭಾವ ಬೀರತ್ತೆ ಪೋಷಕರಿಂದ ಬಂದ ಹೇರ್ ಜಿನ್ ಮಕ್ಕಳ ಕೂದಲಿನ ಶೇಪ್ ಮೇಲೆ ಪ್ರಭಾವ ಬೀಳತ್ತೆ ಟ್ರೈಕೋಹೈಲಿನ್ ಸಿ ಎಚ್ ಎಚ್ ಅನ್ನೋ ಪ್ರೋಟೀನ್ ಅನ್ನ ಪ್ರೊಡ್ಯೂಸ್ ಮಾಡುವ ಜಿನ್ ಹೇರ್ ಕೇರ್ ಗೆ ಕಾರಣ ಆಗಿರುತ್ತೆ ಈ ಸಿ ಎಚ್ ಎಚ್ ಪಾಲಿ ಮಾರ್ಫಿಸಮ್ ಅನ್ನು ಸಣ್ಣ ವೇರಿಯಂಟ್ ಅನ್ನ ಒಳಗೊಂಡಿದೆ ಇದು ಜಗತ್ತಿನಾದ್ಯಂತ ಇರುವಂತಹ ಜನರ ಕೂದಲಿನ ಶೇಪ್ ಜೊತೆ ಸಂಬಂಧ ಹೊಂದಿದೆ ಅಂದ್ರೆ ಜನರ ಕೂದಲಿನ ಶೇಪ್ ಮೇಲೆ ಇದು ಪ್ರಭಾವ ಬೀರತ್ತೆ ಹೇರ್ ಫಾಲಿಕಲ್ ಮತ್ತು ಜೀನ್ ನಿಂದ ಜನರ ಕೂದಲು ತಮ್ಮ ಶೇಪ್ ಅನ್ನ ಪಡ್ಕೊಳ್ಳುತ್ತೆ ಇನ್ನು ನಮ್ಮ ಸಮಾಜದಲ್ಲಿ ಮೊದಮೊದಲು ಕರ್ಲಿ ಹೇರ್ ಹೊಂದಿದವರನ್ನ ವಿಚಿತ್ರವಾಗಿ ನೋಡಲಾಗ್ತಿತ್ತು ಈವನ್ ಸ್ಕೂಲ್ ಗಳಲ್ಲೂ ಸಹ ಕರ್ಲಿ ಹೇರ್ ಇರೋರಿಗೆ ತಮಾಷೆ ಮಾಡ್ತಾ ಇದ್ರು ಹೀಗಾಗಿ ಎಷ್ಟೋ ಜನ ಸುಂದರವಾಗಿರೋ ತಮ್ಮ ಕರ್ಲಿ ಹೇರ್ ಅನ್ನ ಅಕ್ಸೆಪ್ಟ್ ಮಾಡೋಕೆ ಕಷ್ಟಪಟ್ಟಿರೋ ಎಷ್ಟೋ ಉದಾಹರಣೆಗಳಿದೆ ಕೇವಲ ಸ್ಟ್ರೇಟ್ ಹೇರ್ ಇದ್ರೆ ಮಾತ್ರ ಸುಂದರವಾಗಿ ಕಾಣ್ತೀವಿ ಅನ್ನೋ ಮನೋಭಾವನೆ ಈ ಹಿಂದೆ ಇತ್ತು ಆದ್ರೆ ಬರ್ತಾ ಬರ್ತಾ ಇವಾಗ ಈ ಮನೋಭಾವನೆ ಕಡಿಮೆ ಆಗ್ತಾ ಬಂದಿದೆ ಜನರು ತಮ್ಮನ್ನ ತಾವು ಎಕ್ಸೆಪ್ಟ್ ಮಾಡ್ಕೊಳ್ತಾ ಇದ್ದಾರೆ ಅಲ್ಲದೆ ಕರ್ಲಿ ಹೇರ್ ಫುಲ್ ಟ್ರೆಂಡ್ ಆಗ್ಬಿಟ್ಟಿದೆ ಸ್ಟ್ರೇಟ್ ಕೂದಲನ್ನ ಕರ್ಲಿ ಮಾಡಿಸಿಕೊಳ್ಳೋ ಕಾಲ ಬಂದಿದೆ ಈಗ ಇನ್ನೊಂದ್ ಕಡೆ ಕೂದ್ಲು ವಯಸ್ಸಾಗೋಕೆ ಮೊದ್ಲೇ ಗ್ರೇ ಹೇರ್ಗೆ ಚೇಂಜ್ ಆಗೋದು ಕೂಡ ಒಂದ್ ಸಮಸ್ಯೆ ಆಗಿದೆ ಮೊದ್ಲು ವಯಸ್ಸಾದವರಲ್ಲಿ ಮಾತ್ರ ಬಿಳಿ ಕೂದ್ಲು ಕಂಡು ಬರ್ತಿತ್ತು ಆದ್ರೆ ಇವಾಗ ಈ ಸಮಸ್ಯೆ ಅನ್ನೋದು ಚಿಕ್ಕ ಚಿಕ್ಕ ಮಕ್ಕಳಲ್ಲೂ ಕೂಡ ಜಾಸ್ತಿ ಆಗಿದೆ ಶಾಲೆಗೆ ಹೋಗೋ ಮಕ್ಕಳಿಗೆ ಅಥವಾ ಕೆಲಸಕ್ಕೆ ಹೋಗೋರಿಗೆ ಇದೊಂದು ದೊಡ್ಡ ತಲೆನೋ ಆಗ್ಬಿಟ್ಟಿದೆ ವಯಸ್ಸಾದವರೇ ಬಿಳಿ ಕೂದಲನ್ನ ಕಲರ್ ಮಾಡಿಸ್ಕೊಳ್ತಾರೆ ಅಂತದ್ರಲ್ಲಿ ಚಿಕ್ಕ ವಯಸ್ಸಿನಲ್ಲೇ ಬಿಳಿ ಕೂದ್ಲು ಬಂದ್ರೆ ಕೇಳ್ಬೇಕಾ ಹಾಗಿದ್ರೆ ಕಪ್ಪು ಕೂದಲು ಗ್ರೇ ಅಥವಾ ಸಿಲ್ವರ್ ಅಥವಾ ಬಿಳಿ ಬಣ್ಣಕ್ಕೆ ಇದು ಹೇಗ್ ತಿರುಗತ್ತೆ ಯುವಕ ಯುವತಿಯರಲ್ಲಿ ಈ ಸಮಸ್ಯೆ ಉಂಟಾಗೋದು ಯಾಕೆ ಅನ್ನೋದನ್ನು ನೋಡೋಣ ವಯಸ್ಸಾದಂತೆ ನಮ್ಮ ದೇಹ ಕೂದಲಿಗೆ ಬಣ್ಣ ಕೊಡುವ ಮೆಲಾನಿನ್ ಪಿಗ್ಮೆಂಟ್ ಅನ್ನ ಕಳ್ಕೊಳ್ಳೋದ್ರಿಂದ ವಯಸ್ಸಾದವರಲ್ಲಿ ಕೂದಲಿನ ಬಣ್ಣ ಗ್ರೇ ಕಲರ್ಗೆ ತಿರುಗತ್ತೆ ಆದ್ರೆ ಯಂಗ್ ಜನರಲ್ಲಿ ಈ ಸಮಸ್ಯೆ ಕಾಣಿಸ್ಕೊಳ್ಳೋಕೆ ಒತ್ತಡ ಕಾರಣ ಅಂತ ಸಂಶೋಧಕರು ಹೇಳಿದ್ದಾರೆ ಅಂದಾಗೆ ಕಡಿಮೆ ವಯಸ್ಸಿನಲ್ಲೇ ಕೂದಲು ಬಿಳಿಯಾಗೋದಕ್ಕೆ ಮೇರಿ ಆಂಟ್ವಿನೆಟ್ ಸಿಂಡ್ರೋಮ್ ಅಂತ ಕರೆಯಲಾಗತ್ತೆ ಈ ಹೆಸರು ಬರೋಕೆ ಕಾರಣ ಫ್ರಾನ್ಸ್ ನ ರಾಣಿ ಮೇರಿ ಆಂಟ್ವಿನೆಟರ ಕೂದಲು ಅವರ ಮೂವತ್ತೆಂಟನೇ ವಯಸ್ಸಲ್ಲಿ ರಾತ್ರಿ ಬೆಳಗಾಗೋದ್ರೊಳಗೆ ಗ್ರೇ ಕಲರ್ಗೆ ತಿರುಗಿತು ಹೀಗಾಗಿ ಈ ಹೆಸರನ್ನ ಇದಕ್ಕೂ ಇಡಲಾಗಿದೆ ಇನ್ನು ಕೂದಲಿನ ಬಣ್ಣ ಕಳೆದ್ಕೊಳ್ಳೋಕೆ ಒತ್ತಡ ಹೇಗೆ ಕಾರಣ ಆಗತ್ತೆ ಅಂತ ನೋಡೋದಾದ್ರೆ ಸ್ಟ್ರೆಸ್ ನಿಂದ ನಮ್ಮ ದೇಹದಲ್ಲಿ ಕೆಲ ನಿರ್ದಿಷ್ಟ ನರಗಳು ಆಕ್ಟಿವೇಟ್ ಆಗತ್ತೆ ಹೇರ್ ಫಾಲಿಕಲ್ಗಳಲ್ಲಿ ಕೂದಲಿನ ಬಣ್ಣಕ್ಕೆ ಕಾರಣ ಆಗಿರುವಂತಹ ಮೆಲಾನೋಸೈಟ್ ಸ್ಟೆಮ್ ಸೆಲ್ಸ್ ಗಳನ್ನ ಈ ನರಗಳು ಡ್ಯಾಮೇಜ್ ಮಾಡತ್ತೆ ಹೀಗಾಗಿ ಕೂದಲು ತನ್ನ ಬಣ್ಣವನ್ನ ಕಳೆದುಕೊಂಡು ಸಿಲ್ವರ್ ಅಥವಾ ಬಿಳಿ ಬಣ್ಣಕ್ಕೆ ತಿರುಗುತ್ತೆ ಇನ್ನು ಡೀಟೇಲ್ ಆಗಿ ನೋಡೋದಾದ್ರೆ ನಾವು ಒತ್ತಡದಲ್ಲಿದ್ದಾಗ ನಮ್ಮ ದೇಹದಲ್ಲಿರುವ ಸಿಂಪಥೆಟಿಕ್ ನರ್ವ್ ಸಿಸ್ಟಮ್ ಆಕ್ಟಿವೇಟ್ ಆಗತ್ತೆ ಈ ಸಿಂಪಥೆಟಿಕ್ ನರ್ವ್ ಸಿಸ್ಟಮ್ ಫೈಟ್ ಆರ್ ಫೈಟ್ ರೆಸ್ಪಾನ್ಸ್ಗೆ ಕಾರಣ ಆಗಿರುತ್ತೆ ಅಂದ್ರೆ ಯಾವ್ದಾದ್ರೂ ಸಿಚುವೇಶನ್ ನಲ್ಲಿ ಈಗ ಉದಾಹರಣೆಗೆ ನಾಯಿ ನಿಮ್ಮನ್ನ ನೋಡಿ ಬಗುಲ್ತಾ ಇದ್ರೆ ಆ ಟೈಮ್ ನಲ್ಲಿ ಫೇಸ್ ಮಾಡಬೇಕಾ ಅಥವಾ ಅಲ್ಲಿಂದ ಓಡೋಗ್ಬೇಕಾ ಅನ್ನೋದಕ್ಕೆ ಈ ಸಿಂಪಥೆಟಿಕ್ ನರ್ವ್ ಸಿಸ್ಟಮ್ ಪ್ರಚೋದನೆ ಕೊಡುತ್ತೆ ಸೊ ನಾವೀಗ ಸ್ಟ್ರೆಸ್ ತಗೊಂಡಾಗ ಈ ಸಿಸ್ಟಮ್ ನಮ್ಮ ಬಾಡಿಯಲ್ಲಿ ಕೆಲಸ ಮಾಡೋಕೆ ಶುರು ಮಾಡತ್ವೆ ಈ ಸಿಸ್ಟಮ್ ಆಕ್ಟಿವ್ ಆದಾಗ ಅದು ನೋರಾಪಿನ್ಫ್ರೈನ್ ಅನ್ನೋ ರಾಸಾಯನಿಕ ವಸ್ತುವನ್ನ ರಿಲೀಸ್ ಮಾಡುತ್ತೆ ಸೊ ಕೂದಲು ಬಣ್ಣ ಕಳೆದ್ಕೊಳ್ಳೋಕೆ ಈ ನೋರಾ ಫ್ರೈನ್ ವಿಲನ್ ರೀತಿ ಕೆಲಸ ಮಾಡುತ್ತೆ ನಮ್ಮ ಹೇರ್ ಫಾಲಿಕಲ್ ನಲ್ಲಿ ಕೂದಲಿಗೆ ಕಲರ್ ನೀಡುವ ಪಿಗ್ಮೆಂಟ್ ಅನ್ನ ಉತ್ಪಾದಿಸೋ ಸ್ಟೆಮ್ ಸೆಲ್ ಗಳ ಜೊತೆಗೆ ಅದನ್ನ ಸ್ಟೋರ್ ಮಾಡಿ ರಿಸರ್ವಾಯರ್ ತರ ಕೆಲಸ ಮಾಡುವಂತ ಸ್ಟೆಮ್ ಸೆಲ್ಸ್ ಗಳು ಕೂಡ ಇರುತ್ತೆ ಯಾವಾಗ ಸಿಂಪಥೆಟಿಕ್ ನರ್ವ್ ಸಿಸ್ಟಮ್ ನಿಂದ ನೋರಾ ಫ್ರೈನ್ ರಿಲೀಸ್ ಆಗುತ್ತೋ ಆಗ ಈ ಸ್ಟೆಮ್ ಸೆಲ್ಸ್ ಗಳು ಅಗತ್ಯಕ್ಕಿಂತ ಹೆಚ್ಚಾಗಿ ಆಕ್ಟಿವೇಟ್ ಆಗುತ್ತೆ ಅಲ್ದೆ ರಿಸರ್ವಾಯರ್ ಸ್ಟೆಮ್ ಸೆಲ್ಸ್ ಗಳ ಪಿಗ್ಮೆಂಟ್ ಅನ್ನ ಉತ್ಪಾದಿಸುವ ಕೋಶಗಳನ್ನಾಗಿ ಕನ್ ಇದರಿಂದ ರಿಸರ್ವ್ ಆಯರ್ ಸೆಲ್ಗಳ ಸಂಖ್ಯೆ ಕಡಿಮೆ ಆಗ್ತಾ ಹೋಗುತ್ತೆ ಸೊ ಹಲವು ದಿನ ಅಥವಾ ತಿಂಗಳ ನಂತರ ಪಿಗ್ಮೆಂಟ್ ಉತ್ಪಾದಿಸುವ ಸ್ಟೆಮ್ ಸೆಲ್ಸ್ ಗಳು ನಾಶ ಆಗತ್ತೆ ಆ ಟೈಮ್ ನಲ್ಲಿ ರಿಸರ್ವ್ ಆಯರ್ ಕಲರ್ ಕೊಡಬೇಕು ಆದ್ರೆ ನೊರಾಫಿನ್ ಫ್ರೈ ನಿಂದ ರಿಸರ್ವ್ ಸಂಖ್ಯೆ ಕ್ಷೀಣಿಕ್ಸ್ ಸೊ ಈ ಡ್ಯಾಮೇಜ್ ಕೂಡ ಪರ್ಮನೆಂಟ್ ಆಗಿರುತ್ತೆ ಹೀಗಾಗಿ ಕೂದಲಿಗೆ ಪಿಗ್ಮೆಂಟ್ ಸಿಗದೆ ಕಪ್ಪು ಬಣ್ಣವನ್ನ ಕಳ್ಕೊಳ್ತಾ ಹೋಗುತ್ತೆ ಇದರ ಜೊತೆಗೆ ಜೀನ್ಸ್ ಆರೋಗ್ಯದ ಸಮಸ್ಯೆ ಡಯೆಟ್ ಲೈಫ್ ಸ್ಟೈಲ್ ವೈಟಮಿನ್ ಬಿ ಟ್ವೆಲ್ ಕೊರತೆ ಸೇರಿದಂತೆ ಹಲವಾರು ರೀತಿಯ ಅಂಶಗಳು ಕೂದಲು ಬೇಗನೆ ಕಲರ್ ಕಳ್ಕೊಳ್ಳೋದಕ್ಕೆ ಕಾರಣ ಆಗುತ್ತೆ ಇನ್ನು ನಾವು ಕೂದಲು ಬಗ್ಗೆ ಮಾತಾಡ್ತಿದ್ದೀವಿ ಅಂದ್ರೆ ಕೂದಲಿನ ಬಗ್ಗೆ ಇರುವ ಹಲವಾರು ಸುಳ್ಳು ವಿಷಯಗಳನ್ನ ಸರಿಯಾದ ರೀತಿಯಲ್ಲಿ ತಿಳ್ಕೊಳ್ಳೋದು ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಉದಾಹರಣೆಗೆ ಕೂದಲು ಕಟ್ ಮಾಡಿದ್ರೆ ಜಾಸ್ತಿ ಬೆಳೆಯುತ್ತೆ ಒಂದು ಬಿಳಿ ಕೂದಲು ಕಿತ್ರೆ ಏಳು ಬಿಳಿ ಕೂದಲು ಬೆಳೆಯತ್ತೆ ಹೀಗೆ ಹಲವಾರು ವಿಷಯಗಳನ್ನು ನಾವು ಕೇಳಿದ್ವಿ ಸೊ ಇದರಲ್ಲಿ ಯಾವುದು ನಿಜ ಯಾವುದು ಸುಳ್ಳು ಅಂತ ನೋಡೋದಾದ್ರೆ ಮೊದಲಿಗೆ ಒಂದು ಬಿಳಿ ಕೂದಲು ಕಿತ್ರೆ ಏಳು ಬಿಳಿ ಕೂದಲು ಬೆಳೆಯೋದು ಇದು ಸುಳ್ಳು ಯಾಕಂದ್ರೆ ಪ್ರತಿಯೊಂದು ಹೇರ್ ಫೈಬರ್ಗೆ ಪ್ರತ್ಯೇಕವಾದಂತ ಫಾಲಿಕಲ್ ಇದ್ದೇ ಇರತ್ತೆ ಹೀಗಾಗಿ ಒಂದು ಕೂದಲು ಮತ್ತೊಂದು ಕೂದಲಿನ ಮೇಲೆ ಯಾವುದೇ ರೀತಿ ಪ್ರಭಾವನ ಬೀರೋದಿಲ್ಲ ಹೀಗಾಗಿನೆ ಒಂದು ಹೇರ್ ಮಾತ್ರ ಬಿಳಿಯಾಗಿರುತ್ತೆ ಒಂದೇ ಟೈಮ್ ಅಲ್ಲಿ ಎಲ್ಲಾ ಹೇರ್ ಕಲರ್ ಕೂಡ ಚೇಂಜ್ ಆಗೋದಿಲ್ಲ ಕೂದಲನ್ನ ಟ್ರಿಮ್ ಮಾಡೋದ್ರಿಂದ ಅಥವಾ ಅವಾಗವಾಗ ಕಟ್ ಮಾಡೋದ್ರಿಂದ ಕೂದಲು ಫಾಸ್ಟಾಗಿ ಬೆಳೆಯೋದಿಲ್ಲ ಯಾಕಂದರೆ ಕೂದಲು ಬೆಳೆಯೋದು ಹೇರ್ ಫೈಬರ್ನ ಟಿಪ್ನಿಂದ ಅಲ್ಲ ಅದು ಬೆಳೆಯೋದು ಫಾಲಿಕಲ್ನಿಂದ ಫಾಲಿಕಲ್ ಹೆಲ್ದಿ ಆಗಿದ್ರೆ ಮಾತ್ರ ಹೇರ್ ಗ್ರೋತ್ ಫಾಸ್ಟ್ ಆಗಿರುತ್ತೆ ಅಲ್ಲದೆ ಹೆರಿಡಿಟಿ ಮೇಲೂ ಕೂಡ ಹೇರ್ ಗ್ರೋತ್ ಡಿಪೆಂಡ್ ಆಗಿರುತ್ತೆ ಹಾಗೇನೆ ಶೇವ್ ಮಾಡೋದ್ರಿಂದ ಕೂಡ ಹೇರ್ ಗ್ರೋತ್ ಮೇಲೆ ಯಾವುದೇ ರೀತಿ ಪರಿಣಾಮ ಬೀರೋದಿಲ್ಲ ಯಾಕಂದ್ರೆ ಶೇವ್ ಕೂಡ ಹೇರ್ ಗ್ರೋತ್ ಗೆ ಕಾರಣವಾಗಿರೋ ಫಾಲಿಕಲ್ಗಳ ಮೇಲೆ ಯಾವುದೇ ರೀತಿ ಪ್ರಭಾವ ಬೀರೋದಿಲ್ಲ ಹೀಗಾಗಿ ಶೇವ್ ಮಾಡಿದ್ರೆ ಹೇರ್ ತಿಕ್ಕಾಗಿ ಬೆಳೆಯುತ್ತೆ ಅನ್ನೋದು ನಿಜ ಅಲ್ಲ ಜಾಸ್ತಿ ಶಾಂಪೂ ಯೂಸ್ ಮಾಡಿದ್ರೆ ಹೇರ್ ಲಾಸ್ ಆಗುತ್ತೆ ಅನ್ನೋದು ಕೂಡ ಸುಳ್ಳೆ ಶಾಂಪೂ ನಮ್ಮ ಹೇರ್ ಗ್ರೋತ್ ಅನ್ನ ಫಾಸ್ಟ್ ಮಾಡೋದಿಲ್ಲ ಹಾಗೇನೆ ಹೇರ್ ಫಾಲ್ಗೂ ಕೂಡ ಕಾರಣ ಆಗೋದಿಲ್ಲ ವಾತಾವರಣಕ್ಕೆ ಎಕ್ಸ್ಪೋಸ್ ಆಗಿರೋ ಕೂದಲನ್ನ ಕ್ಲೀನ್ ಮಾಡೋಕೆ ಮಾತ್ರ ಶಾಂಪೂ ಯೂಸ್ ಆಗುತ್ತೆ ಅತಿ ಹೆಚ್ಚು ರಫ್ ಇರೋ ಶಾಂಪೂ ಅನ್ನ ಬಳಸಿದ್ರೆ ಕೂದಲು ಡ್ರೈ ಆಗೋ ಚಾನ್ಸಸ್ ಇರತ್ತೆ ಅಷ್ಟೇ ಇನ್ನು ಕೂದಲನ್ನ ಅನೇಕ ಬಾರಿ ಬಾಚೋದ್ರಿಂದ ಹೇರ್ ಫಾಲ್ ಜಾಸ್ತಿ ಆಗುತ್ತೆ ರಫ್ ಆಗಿ ಬಾಚೋದ್ರಿಂದ ಹೆಲ್ದಿ ಹೇರ್ ಕೂಡ ಉದ್ರ ಹೋಗುತ್ತೆ ಹೀಗಾಗಿ ದಿನಕ್ಕೆ ಎರಡು ಬಾರಿ ನಿಧಾನವಾಗಿ ಬಾಚಬೇಕು ಸೊ ಫ್ರೆಂಡ್ಸ್ ನೋಡ್ದಲ್ವಾ ಇದಾಗಿತ್ತು ಇವತ್ತಿನ ಕೂದಲು ಹೇಗೆ ತನ್ನ ಆಕಾರವನ್ನ ಪಡ್ಕೊಳ್ಳುತ್ತೆ ಹೇಗೆ ಚಿಕ್ಕ ವಯಸ್ಸಿನಲ್ಲಿ ಕಲರ್ ಕಳ್ಕೊಳ್ಳುತ್ತೆ ಅನ್ನೋದ್ರ ಬಗ್ಗೆ ತಿಳಿಸಿಕೊಡೋ ಪ್ರಯತ್ನ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲಾಕೋನ್ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ನಾನು ನಿಮಗೆ ಸಿಗ್ತೀನಿ ನಮಸ್ಕಾರ